ಎಲೆಕ್ಷನ್ ಹತ್ತಿರವಾಗುತ್ತಲೇ ಎಲ್ಲ ರಾಜಕೀಯ ಪಕ್ಷಗಳು ಚುರುಕಾಗಿವೆ. ಅದರಲ್ಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಧಿಕಾರ ಹಿಡಿಯಲು ಜಿದ್ದಿಗೆ ಬಿದ್ದಿವೆ. ಇದರ ನಡುವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ತಮ್ಮ ಪಕ್ಷಗಳ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಿವೆ. ಹಾಗಾದರೆ ಕಾಂಗ್ರೆಸ್ನ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ? ಸಿದ್ದು ಶಿಷ್ಯನಿಗೆ ಕಟ್ಟಲಾಗುತ್ತಾ ಪಟ್ಟ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. 2023 ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದೆ. ಹಾಗೆ ಕಾಂಗ್ರೆಸ್ ಬದಲಿ ಲೆಕ್ಕಾಚಾರದೊಂದಿಗೆ ಅಖಾಡಕ್ಕಿಳಿದಿದೆ. ಈಗಾಗಲೇ ಮಠಗಳ ಮೂಲಕ ಬಿಜೆಪಿ ಮತಪುಟ್ಟಿಗೆ ಕೈ ಹಾಕಿರುವ ಕೈ ನಾಯಕರು ಈಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಮುಂದಿನ ತಿಂಗಳು ಕೆಪಿಸಿಸಿ ಹೊಸ ಅಧ್ಯಕ್ಷರ ನೇಮಕಾತಿ ನಡೆಯಲಿದೆ ಎಂದು ಹೇಳಲಾಗ್ತಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆಶಿ ಅವರ ಬದಲಾವಣೆ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಕಾಂಗ್ರೆಸ್ ಸಿದ್ದು ಡಿಕೆಶಿ ಎಂಬ ಎರಡು ಶಕ್ತಿ ಕೇಂದ್ರದ ನಡುವೆ ಸಿಲುಕಿಕೊಂಡಿದೆ. ಹಾಗೆ ಡಿಕೆಶಿ ಕಾರ್ಯಸಾಧನೆಯು ಕೂಡ ಹೈಕಮಾಂಡ್ ನಾಯಕರಿಗೆ ಅಷ್ಟೊಂದು ಮೆಚ್ಚುಗೆ ಆಗಿಲ್ಲ. ಹೀಗಾಗಿ ಮರು ಆಯ್ಕೆಯ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗ್ತಿದೆ. ಅಯ್ಯಿಂದ ಅದರಲ್ಲೂ ಲಿಂಗಾಯತ ಸಮುದಾಯದ ಮತಗಳ ಮೇಲೆ ಕಣ್ಣಿಟ್ಟಿರುವ ಸಿದ್ದು ಆ್ಯಂಡ್ ಟೀಮ್ ಎಂ ಬಿ ಪಾಟೀಲ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಾಠ ಕಟ್ಟುವ ಸಾಧ್ಯತೆ ಹೆಚ್ಚಿದೆ. ಈ ಮೂಲಕ ಬಿಜೆಪಿ ಮತ ಚದುರಿಸುವ ಹಾಗೂ ರಾಜಾಬುಲಿ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಉತ್ಸಾಹದಲ್ಲಿದೆ ಸಿದ್ದು ಟೀಮ್. ಕಾಂಗ್ರೆಸ್ನಲ್ಲಿ ಸಿದ್ದು ಮಾತೆ ನಡೆಯೋದು ಯಾಕಂದರೆ ಸಿದ್ದು ಬೆನ್ನಿಗೆ ರಾಹುಲ್ ಗಾಂಧಿ ನಿಂತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ಗೆ ಎದುರೇಟು ನೀಡಲು ಬಿಜೆಪಿ ಕೂಡ ರೆಡಿಯಾಗಿದೆ. ಎಂ ಬಿ ಪಾಟೀಲ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಆದರೆ ಈತ ಕೇಸರಿ ಪಡೆ ನಾಯಕರು ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವ ಕುರಿತು ಚಿಂತನೆ ನಡೆಸಬಹುದು.